ಸೇರಬಹುದೆ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಜಾನಕಿ ಏನ್ ಮಾಡ್ತಿದ್ಯ ಪುಟ್ಟ ಬಟ್ಟೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಅಮ್ಮ ಮನೆ ಬಿಟ್ಟು ಹೋಗೋದಕ್ಕೆಲ್ಲ ಎಲ್ಲರೂ ಒಬ್ಳೆ ಹೋಗಿ ಸ್ವಲ್ಪ ದಿವಸ ಇದ್ದು ಬರೋಣ ಅಂತ ಒಬ್ಳೆ ಇದ್ರೆ ನೋವುಗಳು ಇನ್ನೂ ಕಾಡುತ್ತೆ ಪುಟ ಒಂಟಿತನ ಅನ್ನೋದು ತುಂಬ ಸಲ ವರ ಅಲ್ಲ ಶಾಪ ನನಗೇನೋ ಒಂಟಿತನನೇ ನೆಮ್ಮದಿ ಅನ್ಸ್ತಾ ಇದೆ ಒಂಟಿತನದಲ್ಲಿ ಬೇಸರ ಇರುತ್ತೆ ಹೊರತು ಮೋಸ ಇರಲ್ಲ ನಮ್ಮೊಳಗಿನ ಹೋರಾಟ ಇರುತ್ತೆ ಆದರೆ ಶತ್ರುಗಳ ಜೊತೆ ಯುದ್ಧ ಇರಲ್ಲ ನೀ ಹೇಳೋದೆಲ್ಲ ನಿಜ ಜಾನಕಿ ಆದರೆ ಒಬ್ಬ ಒಳ್ಳೆ ಸಂಗಾತಿ ಸಿಕ್ಕಾಗ ಒಂಟಿತನಕ್ಕೆ ಅರ್ಥ ಇರಲ್ಲ ಒಳ್ಳೆ ಸಂಗಾತಿ ಅನ್ನೋದು ಸುಳ್ಳು ಅನ್ಸಕ್ಕೆ ಶುರುವಾಗಿದೆಯಮ್ಮ ನೋಡು ಆನಂದ ಒಬ್ಬ ಮೋಸ ಮಾಡಿದ ಅನ್ನೋ ಕಾರಣಕ್ಕೆ ಪ್ರಪಂಚ ಎಲ್ಲ ಮೋಸ ಸುಳ್ಳು ಅಂತ ತಿಳ್ಕೊಬಾರ್ದು ಪುಟ ನೀನು ನಿರಂಜನ್ ಇವತ್ತು ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ರಿ ಅದನ್ನ ನೋಡಿ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ ಅವರು ಇವತ್ತು ಮನೆಗೆ ಬಂದಾಗ ನಡೆದ ವಿಚಾರಗಳನ್ನೆಲ್ಲ ಹೇಳಿ ಕ್ಷಮೆ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಎಲ್ಲರ ಮುಂದೆ ಹಾಗೆ ಮಾಡೋಕ್ಕಾಗಲಿಲ್ಲ ಅವರು ತುಂಬ ಒಳ್ಳೆ ಮನಸ್ಸಿರೋರು ನಾನು ಅವ್ರನ್ನ ತುಂಬ ಕೆಡ್ದಾಗ ನೆಡೆಸ್ಕೊಬಿಟ್ಟೆ ನಿಜ ಆದರೆ ಅವರು ಅದನ್ನು ಯಾವುದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ ನಿನ್ನ ಮೇಲೆ ಇನ್ನೂ ತುಂಬ ಗೌರವ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಜಾನಕಿ ನಿನ್ನ ಒಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀಯಾ ನಾನು ಅಂದ್ಕೊಂಡಿದ್ದಂತೂ ಯಾವುದೂ ಆಗಲಿಲ್ಲ ನೀವು ಹೇಳಿದ್ನಾದರೂ ನಡೆಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಹೇಳಮ್ಮ ನೀನು ಆನಂದ ಒಳ್ಳೆ ಹುಡುಗ ಅಂತ ಅವನ ಜೊತೆ ಹೋದೆ ಅವನು ನಿನಗೆ ಮೋಸ ಮಾಡ್ದ ನಿರಂಜನ್ ಐ ಎ ಎಸ್ ಮಾಡಿದ್ದಾರೆ ಒಳ್ಳೆ ಹುಡುಗ ನಿನ್ನ ಬಗ್ಗೆ ಗೌರವ ಇಟ್ಕೊಂಡಿರೋರು ಅವ್ರ ಜೊತೆ ಆಗಬೇಕಾಗಿದ್ದ ಮದುವೆನ ನಾವೇ ಕ್ಯಾನ್ಸಲ್ ಮಾಡಿದ್ವು ಆದರೆ ಒಂದ್ಸಲ ಯೋಚನೆ ಮಾಡು ನೀನು ಯಾಕೆ ನಿರಂಜನ್ ಅವ್ರನ್ನೇ ಮದುವೆ ಆಗಬಾರ್ದು ನಾನು ನಿನ್ನೆ ಹೇಳಿದ ವಿಚಾರದ ಬಗ್ಗೆ ಯೋಚನೆ ಮಾಡಿದ್ಯಾ ಜಾನಕಿ ನಾನು ನಿರಂಜನ್ ಅವ್ರನ್ನ ಮದುವೆ ಆಗೋಕೆ ಒಪ್ಕೊಂಡಿದ್ದೀನಿ ಅಂತಲ್ಲ ಮದುವೆ ಹಿಂದಿನ ದಿನ ಮನೆ ಬಿಟ್ಟು ಹೋಗಿ ವಾಪಸ್ ಬಂದಿರೋ ನನಗೆ ಅವ್ರ ಹೆಂಡತಿಯಾಗೋ ಯಾವ ನೈತಿಕ ಹಕ್ಕಿದೆ ಹೇಳು ನೋಡೋಣ ಪದೇ ಪದೇ ಯಾವ ಮುಖ ಇಟ್ಕೊಂಡು ಅವ್ರು ಫೇಸ್ ಮಾಡಲಿ ನಾನು ನೀನು ಫೇಸ್ ಮಾಡಬೇಕಾಗಿಲ್ಲ ನಾನು ಅವ್ರ ಹತ್ರ ವಿಚಾರ ಪ್ರಸ್ತಾಪ ಮಾಡ್ತೀನಿ ಯಾರು ಹೇಳಿದ್ರು ಒಂದೇ ಅಲ್ವಾ ಅಮ್ಮ ಅವ್ರ ಜೊತೆ ಜೀವನ ಕಳಿಬೇಕಾಗಿರೋದು ನಾನಲ್ವಾ ಅವರಿಂದ ಸತ್ಯನ ಮುಚ್ಚಿಟ್ಟು ಎಷ್ಟು ದಿನ ಅಂತ ಮೋಸ ಮಾಡ್ಕೊಂಡು ಬದುಕಲಿ ಹೇಳು ನಾನು ನಿರಂಜನ್ ಅವ್ರಿಗೆ ಸತ್ಯ ಹೇಳ್ತೀನಿ ನಾನು ಅವ್ರನ್ನ ಒಪ್ಪಿಸ್ತೀನಿ ಇದೊಂದು ಮಾತು ನಡೆಸ್ಕೊಡು ಪುಟ್ಟ
ಲಕ್ಷ್ಮಿ ಅವರು ಹೊರಗಡೆ ಹೊರಟಿದ್ರ ಜಾನಕಿ ಮತ್ತೆ ನಿರಂಜನ್ ಮದುವೆ ಮಾಡಿಸೋದು ಅಂತ ನಿರ್ಧಾರ ಮಾಡಿದ್ವಲ್ಲ ಅದಕ್ಕೆ ನಿರಂಜನ್ನ ಭೇಟಿ ಮಾಡಕ್ಕೆ ಹೊರಟಿದ್ದೀನಿ ಇದೊಂದರ ಅಗ್ನಿ ಪರೀಕ್ಷೆ ನಮ್ಮ ಜಾನಕಿ ಬದುಕಲ್ಲಿ ಏನೇನೋ ಆಗೋಯ್ತು ಕಳೆದ ಎರಡೇ ವಾರದಲ್ಲಿ ಅವಳ ಲೈಫ್ ಮತ್ತೆ ಸರಿಯಾದ ಹಾದಿಗೆ ಬರಬೇಕು ನಾವು ಮದುವೆ ಕ್ಯಾನ್ಸಲ್ ಅಂದಮೇಲೆ ನಿರಂಜನ್ ಏನು ಪ್ಲಾನ್ ಮಾಡ್ಕೊಂಡಿರ್ತಾರೋ ಬೇರೆ ಯಾವುದಾದ್ರೂ ಹುಡುಗಿ ನೋಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಅವರ ಹತ್ರ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ನಿರಂಜನ್ ಹತ್ರ ಏನು ಹೇಳಬೇಕು ಅಂದ್ಕೊಂಡಿದ್ರಾ ಇರೋ ಸತ್ಯನ ಅವರಿಗೆ ಹೇಳಲೇಬೇಕು ಮುಚ್ಚಿಟ್ ಮದುವೆ ಮಾಡಿದ್ರೆ ನಾಳೆ ಜಾನಕಿಗೂ ಕಷ್ಟ ಆಗಬಹುದಲ್ವಾ ನಿರಂಜನ್ ಒಳ್ಳೆ ಹುಡುಗ ಒಪ್ಪಕೊತೀನಿ ಆದರೂ ತಾನು ಮದುವೆ ಆಗಬೇಕಾಗಿರೋ ಹುಡುಗಿ ಬೇರೊಬ್ಬನ ಜೊತೆ ಮದುವೆ ಆಗೋ ಹಂತದವರೆಗೂ ಹೋಗಿಲ್ಲ ಅಂತ ಗೊತ್ತಾದ ಮೇಲೂ ಜಾನಕಿನ ನಿರಂಜನ್ ಅವರು ಒಪ್ಪಕೊತಾರೆ ಅನ್ಸುತ್ತಾ ನಿಮಗೆ ಈ ಸತ್ಯನ ನೀವು ನಿರಂಜನ್ಗೆ ಹೇಳಿದ್ರಿ ಅಂತಲೇ ಇಟ್ಕೊಳ್ಳಿ ಈಗ ಆ ವಿಷಯ ತಿಳಿದು ದೊಡ್ಡ ಮನಸ್ಸು ಮಾಡಿ ಈ ಮದುವೆ ಮಾಡಿಕೊಳ್ಳೋದಕ್ಕೆ ಒಪ್ಪಿಗೆ ಕೊಟ್ಟರು ಮುಂದೆ ಯಾವತ್ತೋ ಒಂದಿನ ಅವರಿಬ್ಬರ ಮಧ್ಯೆ ಈ ವಿಚಾರ ಬಂದು ಅವ್ರ ದಾಂಪತ್ಯದಲ್ಲಿ ಬಿರುಕು ಬರಲ್ಲ ಅಂತ ಏನು ಗ್ಯಾರಂಟಿ ಹಾಗಂತ ಈ ವಿಚಾರನ ನಾವು ಮುಚ್ಚಿಟ್ಟು ನಿರಂಜನ್ಗೆ ಇದೇ ವಿಚಾರ ಬೇರೆಯವರಿಂದ ಗೊತ್ತಾದರೆ ಮೋಸ ಅಂತ ಆಗುತ್ತೆ ಆಮೇಲೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಜಾನಕಿ ಮತ್ತು ಆನಂದನ ಮದುವೆ ವಿಚಾರದಲ್ಲಿ ಏನೇನು ನಡೀತು ಅಂತ ಗೊತ್ತಿರೋದು ನಮ್ಮ ಮನೆಯವ್ರಿಗೆ ಅದು ಬಿಟ್ಟರೆ ಸಿ ಎಸ್ ಪಿ ಮನೆಯವರು ಮಾತ್ರ ಅವರಲ್ಲಿ ಯಾರೂ ಬಾಯಿ ಬಿಡಲ್ಲ ನಾವು ಈ ವಿಚಾರನ ಗುಟ್ಟಾಗಿಟ್ಟರಾಯಿತು ಇದೆಲ್ಲ ತುಂಬ ಸೆನ್ಸಿಟಿವ್ ವಿಚಾರ ರಶ್ಮಿಯವರೇ ಆನಂದ್ ಅನ್ನೋನು ಮುಗಿದೋದ ಕತೆ ಆ ಹಳೆ ಕತೆನ ನಾವೇ ಕೆದಕಿ ಹೊರಗೆ ತೆಗೆದು ಸರಿ ಹೋಗ್ಬೋದಾದ ಜಾನಕಿ ಜೀವನನ ನಾವೇ ಹಾಳು ಮಾಡ್ತಿದ್ದೀವಿ ಅಂತ ಅನಿಸುತ್ತೆ ನನಗೆ ಆ ವಿಚಾರ ಏನು ಹೇಳೋಕೆ ಹೋಗಬೇಡಿ ನೀವು ನೀವು ಹೇಳ್ತಿರೋದೆಲ್ಲ ಪ್ರಾಕ್ಟಿಕಲ್ ಆಗಿ ಸರಿ ಅನಿಸ್ತಿದೆ ಆದರೂ ನೈತಿಕವಾಗಿ ಇದು ದ್ರೋಹ ಮಾಡಿದ ಹಾಗಲ್ವಾ ನೀವು ಈ ವಿಚಾರನ ಅವ್ರಿಗೆ ಹೇಳಿದ್ರೆ ಅವರು ಜಾನಕಿ ಜೊತೆ ಮದುವೆ ಬೇಡ ಅಂತ ಅನ್ಬೋದು ಏಸ್ ಮಾಡಿರೋ ಹುಡುಗ ಒಳ್ಳೆಯವರು ಎಲ್ಲಿ ಸಿಗ್ತಾರೆ ಮದುವೆ ಆಗೋದು ಮುಖ್ಯನೋ ನೀವು ಪ್ರಾಮಾಣಿಕತೆಯ ಸರ್ಟಿಫಿಕೇಟ್ ತೊಗೊಳ್ಳೋದು ಮುಖ್ಯನೋ ನಿರ್ಧಾರ ಮಾಡಿ ನಿಮ್ಮ ಮಗಳು ಜಾನಕಿ ಭವಿಷ್ಯದ ಜೊತೆ ನನ್ನ ಮನೆ ಮರ್ಯಾದೆ ನನ್ನ ಮಗಳು ಚಂಚಲ ಭವಿಷ್ಯ ಕೂಡ ನೀವು ತಗೊಳ್ಳೋ ನಿರ್ಧಾರದ ಮೇಲೆ ನಿಂತಿದೆ ಬರ್ಗಿ ಸರ್ ಬನ್ನಿ ಕೂತ್ಕೊಳ್ಳಿ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ನೀವು ಹೇಳಿದ್ರಲ್ಲ ಸರ್ ತುಂಬ ಖುಷಿಯಾಗಿದೆ ಜಾನಕಿಯವರಂಥ ಒಳ್ಳೆ ಹುಡುಗಿಗೆ ಮೋಸ ಮಾಡೋಕ್ಕೆ ತುಂಬ ಸಂಕಟ ಆಗ್ತಾಯಿತ್ತು ಒಟ್ಟಿನಲ್ಲಿ ದೇವ್ರ ದೊಡ್ಡವನು ಕೂತ್ಕೊಳ್ಳಿ ಮುಂದೆ ಏನು ಮಾಡಬೇಕು ಅಂತಿದ್ದೀರಾ ನಮ್ಮೂರಿಗೆ ಹೋಗ್ಬಿಡ್ತೀನಿ ಹೇಗೋ ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ ನಿಮ್ಗೆ ಗೊತ್ತಲ್ಲ ಸರ್ ನನ್ನೆಲ್ಲ ಪ್ರಾಬ್ಲಮ್ಗಳು ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅದು ನಿಮ್ಮ ಧರ್ಮ ಆದರೆ ನೀವು ಇನ್ನೊಂದು ಮುಖ್ಯವಾದ ಧರ್ಮ ಮರ್ತಿದ್ದೀರಿ ಅಂತ ಅನಿಸ್ತಿಲ್ವ ನಿಮಗೆ ಸರ್ ನಿಮ್ಮ ಕಷ್ಟಕ್ಕಾದ ಋಣ ನಿಮ್ಮ ಮೇಲಿದೆ ಅದನ್ನು ತೀರಿಸ್ಬೇಕು ಅನ್ಸಲ್ವ ನಿಮಗೆ ಅಯ್ಯೋ ಸರ್ ನೀವು ಮಾಡಿರೋ ಉಪಕಾರನ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಋಣನ ನಾನು ತೀರಿಸ್ತೀನಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸರ್ ಪ್ಲೀಸ್ ನೋಡಿ ನಿರಂಜನ್ ನಿಮಗೆ ಒಂದು ಮುಖ್ಯವಾದ ವಿಚಾರ ಹೇಳ್ತೀನಿ ನಿಮ್ಮ ಮೇಲೆ ಅಂದರೆ ನಿಮ್ಮ ಮನೆಯವ್ರನ್ನ ಕಾಪಾಡೋಕ್ಕೆ ಸಾಕೋಕ್ಕೆ ನಾನು ಖರ್ಚು ಮಾಡಿರೋದು 37 ಲಕ್ಷ ತುಂಬ ಕಮ್ಮಿ ದುಡ್ಡು ಆ ದುಡ್ಡು ಕೊಡಿ ನೀವು ಹೋಗಿ ಸರ್ ಆದರೆ ತಾವೇ ಫೋನ್ ಮಾಡಿ ಹೇಳಿದ್ರಿ ನನ್ನ ಜಾನಕಿ ಮದುವೆ ಪ್ರಸ್ತಾಪ ಕೈ ಬಿಟ್ಟಿದ್ದೀವಿ ಸಾರಿ ಅಂತ ಆಗ ಎಲ್ಲರೂ ಇದ್ರು ಅದಕ್ಕೆ ಹಾಗೆ ಹೇಳಿದೆ ನಾನು ನಿಜ ಅಂತ ನಂಬಿದೆ ನಾನೇನು ಮಾಡೋಕ್ಕಾಗಲ್ಲ ಆ 37 ಲಕ್ಷನ ನೀವು ನನ್ನ ಮುಂದೆ ಎಣಿಸಿಟ್ಟು ನೀವು ಹೊರಡ್ಬೋದು ನಾನು ಖಂಡಿತ ನಿಮ್ಮನ್ನು ತಡೆಯಲ್ಲ ಆರಾಮಾಗಿ ನೆಮ್ಮದಿಯಾಗಿ ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ ಸರ್ ಆದಷ್ಟು ಬೇಗ ತೀರಿಸ್ತೀನಿ ಆದರೆ ನಿಂತಲ್ಲೇ ಅಷ್ಟೊಂದು ದುಡ್ಡು ಅರೆ ನಿಂತಲ್ಲೇ ಅಲ್ವನ್ರಿ ನಾನು ನಿಮ್ಗೆ ಅಷ್ಟು ದುಡ್ಡು ಕೊಟ್ಟಿರೋದು ಆ ದುಡ್ಡು ಕೊಟ್ಟ ದಿನ
ನೀವು ಫ್ರೀ ಬರ್ಡ್. ಆದರೆ ಅದನ್ನು ಕೊಡೋವರೆಗೂ ನಾನು ಹೇಳೋದನ್ನು ಮಾಡೋದು ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡಿದ್ರೆ ನಡೆಯೋದೇ ಬೇರೆ. ನೀನು ಊರು ಬಿಟ್ಟು ಹೋಗೋ ಯೋಚನೆ ಮಾಡಿರ್ತಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಹುಡ್ಕೊಂಬಂದೆ. ಇನ್ನು ಸ್ವಲ್ಪ ಹೊತ್ತಿಗೆ ರಶ್ಮಿಯವರು ಬರ್ತಾರೆ ಜಾನಕಿನ ಮದುವೆ ಆಗುವಂತ ಕೇಳೋಕೆ. ಆಗಲೂ ನೀನು ಮದುವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ನೀನು ಮಾಡಿದೆಯಲ್ಲ ನಾಟಕ IAS ಅಂತ, ಅದರ ಬಗ್ಗೆ ಚಕಾರ ಎತ್ತಕೂಡುದು. IAS ಅಲ್ಲ ಅನ್ನೋ ವಿಚಾರ ಅವ್ರ ಹತ್ರ ಬಾಯಿ ಬಿಡೋ ಹಾಗಿಲ್ಲ. ಸರ್, ಆದರೆ ಮದುವೆ ಕ್ಯಾನ್ಸಲ್ ಆಗಿದೆ, ಮತ್ತ್ಯಾಕೆ ಈ ಸುಳ್ಳು ನಾಟಕ? ಅರ್ಥ ಆಗ್ತಿಲ್ಲ. ಚೆಸ್ ಆಟದಲ್ಲಿ ಓಡಾಡೋ ಕಾಯಿಗಳಿಗೆ ಓಡಾಡೋದಷ್ಟೇ ಕೆಲಸ, ನಡೆಸೋನು ಅದ್ರ ಹಿಂದಿನ ಟ್ಯಾಕ್ಟಿಕ್ಸ್ ಬಗ್ಗೆ ಯೋಚನೆ ಮಾಡ್ತಾನೆ. ನೀನು ಚೆಸ್ ಆಟದ ಒಂದು ಕಾಯಿ ಮಾತ್ರ. ಜಾಸ್ತಿ ಪ್ರಶ್ನೆ ಕೇಳಬಾರ್ದು. ಒಂದು ನಿಮಿಷ ಹೇಳಿ ಮೇಡಮ್. ಇಲ್ಲಿ ನಿರಂಜನ್ ಅವರು ಎಲ್ಲಿ ಸ್ಟೇ ಮಾಡಿದ್ದಾರೆ? ಅಮ್ಮ ನೀವ ಬನ್ನಿ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ. ನಿಂತೇ ಇದ್ದೀರಲ್ಲ, ಪರವಾಗಿಲ್ಲ. ಏನೋ ಕೆಲಸ ಮಾಡ್ಕೊಳ್ತಿದ್ರೇನೋ, ತೊಂದರೆ ಆಯ್ತಾ? ತೊಂದರೆ ಏನೂ ಇಲ್ಲಮ್ಮ. 10ನೇ ತಾರೀಕು ಮದುವೆ ಕ್ಯಾನ್ಸಲ್ ಆಯ್ತಲ್ಲ, ಆಗ ನಿಮ್ಮ ತಂದೆ ತಾಯಿ ಬಂದಿದ್ರಾ? ಇಲ್ಲ, ಅಮ್ಮನಿಗೆ ಹುಷಾರಿಲ್ಲ, ಟ್ರೀಟ್ಮೆಂಟ್ ನಡೀತಾ ಇದೆ, ಅದಕ್ಕೆ ಬಂದಿಲ್ಲ. ಮದುವೆ ಹೊತ್ತಿಗೆ ನಮ್ಮ ತಂದೆ ಬಂದು ಹೋಗ್ತೀನಿ ಅಂತ ಹೇಳಿದರು, ಅಷ್ಟರಲ್ಲಿ ನೀವು ಮದುವೆನೆ ಕ್ಯಾನ್ಸಲ್ ಮಾಡಿದ್ರಲ್ಲ. ಸಾರಿ, ಬೇಸರ ಆಯ್ತಾ? ನಾವು ತುಂಬ ನೋಯಿಸ್ಬಿಟ್ಟಿದ್ದೀವಿ ಈ ವಿಚಾರದಲ್ಲಿ. ನಾನು ಬದುಕಿನಲ್ಲಿ ತುಂಬ ಬೇಸರಗಳನ್ನು ನೋಡಿದ್ದೀನಿ ಮೇಡಮ್, ಪರವಾಗಿಲ್ಲ. ನಿಮಗೂ ಏನೋ ಕಷ್ಟಗಳಿರುತ್ತಲ್ಲ, ನಾನು ಬಾಂಬೆಗೆ ಹೋಗಿ ಸ್ವಲ್ಪ ದಿನ ಅಲ್ಲಿದ್ದು ಆಮೇಲೆ ವಾಷಿಂಗ್ಟನ್ ಹೋಗೋಣ ಅಂತಿದ್ದೀನಿ. ಒಂದು ಮುಖ್ಯವಾದ ವಿಚಾರ ನಿಮ್ಮ ಹತ್ರ ಹೇಳಬೇಕಾಗಿತ್ತು. ಮದುವೆ ಟೈಮ್ನಲ್ಲಿ ಜಾನಕಿಗೆ ಅಂತ ನೀವು ಒಂದಷ್ಟು ಒಡವೆ ಮಾಡಿಸ್ಕೊಟ್ಟಿದ್ರಿ. ತಗೊಳ್ಳಿ. ಪರವಾಗಿಲ್ಲ ಮೇಡಮ್, ವಾಪಸ್ ಬೇಡ. ಮದುವೆ ಇಲ್ಲ ಅಂದಮೇಲೆ ಇದೆಲ್ಲ ಬೇಡ ನಿರಂಜನ್ ಅವರೇ. ಆದರೆ ಇದನ್ನು ವಾಪಸ್ ಕೊಡೋಕ್ಕೂ ಮುಂಚೆ ನಿಮಗೆ ಒಂದು ವಿಚಾರ ತಿಳಿಸ್ಬೇಕು. ವಿಚಾರ ತಿಳಿಸೋದು ಅಂತಲ್ಲ, ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೋದು. ದೊಡ್ಡ ಮಾತಾಯಿತು, ತಾವು ಪ್ರಾರ್ಥನೆ ಮಾಡ್ಕೋಬಾರ್ದು, ಹೇಳಿ. ನಾವು ನಿಮಗೆ ಮದುವೆ ಕ್ಯಾನ್ಸಲ್ ಅಂತ ಹೇಳಿದ್ಮೇಲೆ ಮನೇಲಿ ಎಲ್ಲರೂ ಕೂತು ಯೋಚನೆ ಮಾಡಿದ್ವಿ. ಮದುವೆ ಏನೋ ಕ್ಯಾನ್ಸಲ್ ಆಯಿತು ನಿಜ, ನೀವು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡ್ರಿ. ಆದರೆ ಅದರಿಂದ ನಿಮಗೂ ನೋವು, ಜಾನಕಿ ಮನಸ್ಸಿಗೂ ನೋವು. ಆದ್ದರಿಂದ ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ವಿ, ನೀವು ಒಪ್ಕೊಂಡ್ರೆ ಮತ್ತೆ ಜಾನಕಿ ಮದುವೆ ನಿಮ್ಮ ಜೊತೆನೆ ಮಾಡೋದು ಅಂತ. ಈ ವಾರದಲ್ಲೇ ಒಂದು ಒಳ್ಳೆ ಲಗ್ನ ಇದೆಯಂತೆ, ಜಾತಕ ನೋಡಿದವ್ರು ಹೇಳಿದ್ರು. ನೀವು ನಿಮ್ಮ ತಂದೆ ತಾಯಿ ಎಲ್ಲ ಒಪ್ಪಿದ್ರೆ ಅವತ್ತೇ ಮದುವೆ ಮಾಡಿ ಮುಗಿಸ್ಬೋದು, ಎಲ್ರಿಗೂ ಒಂದು ಸಮಾಧಾನ. ಇನ್ನು ಸ್ವಲ್ಪ ಹೊತ್ತಿಗೆ ರಶ್ಮಿಯವರು ಬರ್ತಾರೆ ಜಾನಕಿನ ಮದುವೆ ಆಗುವಂತ ಕೇಳೋಕೆ. ಆಗಲೂ ನೀನು ಮದುವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಡಬೇಕು. ನಾನು ಹೇಳೋದನ್ನು ಮಾಡೋದು ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡಿದ್ರೆ ನಡೆಯೋದೇ ಬೇರೆ. ಆಗ್ಬೋದು.
ಸರ್, ನಿರಂಜನ್ ಜೊತೆ ಜಾನಕಿ ಮದುವೆ ಅಂತ ಗೊತ್ತು ಮಾಡಿದ್ದೀರಾ? ಸೋಮವಾರನೇ ಮದುವೆ, ಇನ್ನು 5 ದಿನ ಇರೋದಷ್ಟೇ. ಅರೇಂಜ್ಮೆಂಟ್ಸ್ ಏನು ಮಾಡ್ಕೋಬೇಕು ಸರ್? ಥೇಟರ್ಸ್ದು, ಹಾಲ್ದು, ಡೆಕೋರೇಷನ್ ಅವ್ರದ್ದು ಎಲ್ಲ ಅಡ್ವಾನ್ಸು ಅವ್ರ ಹತ್ರನೇ ಇದೆ. ಅವ್ರಿಗೆ ಕಾಲ್ ಮಾಡಿ ಅದೇ ಡೇಟಿಗೆ ಎಲ್ಲ ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ಲಾ? ಮೀರಾ, ಯಾಕೆ ಹೀಗೆ ಮಾತಾಡ್ತಿದ್ದೀರಿ? ಇದೆಲ್ಲ ಗಲಾಟೆಗಳಾಗೋ ಮುಂಚೆನೇ ತಾನೇ ನಾವು ಮದುವೆನ ಕ್ಯಾನ್ಸಲ್ ಮಾಡಿದ್ದು. ಲಕ್ಷಾಂತರ ಜನ ಬರ್ತಾರೆ, ಇವನು IAS ಅಲ್ಲ ಅಂತ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಅದ್ಧೂರಿ ಮದುವೆನ ಕ್ಯಾನ್ಸಲ್ ಮಾಡಿದ್ದು. ಈಗಲೂ ಅದೇ ಸ್ಥಿತಿನೇ ಆಗ್ತಾ ಇರೋದು. ಮತ್ತಿವಾಗ ಏನು ಮಾಡೋದು ಸರ್? ಮನೆ ದೊಡ್ಡದಾಗಿದೆ, ಮನೆ ಮುಂದೆ ಚಪ್ಪರ ಹಾಕ್ಸಿ ಮದುವೆ ಮಾಡಿಸೋಣ. 50 ಜನಕ್ಕಿಂತ ಜಾಸ್ತಿ ಬರಬಾರ್ದು. ಕೌಂಟೆಡ್ ಇನ್ವಿಟೇಷನ್ಸ್. ಮುಖ್ಯಮಂತ್ರಿಗಳು ಇಲ್ಲ, ಮಂತ್ರಿಗಳು ಇಲ್ಲ, VIPಗಳು ಇಲ್ಲ, ಅಧಿಕಾರಿಗಳು ಇಲ್ಲ, ಪ್ರೆಸ್ನವರು ಇಲ್ಲ, ಕ್ಯಾಮ್ರಾದವರು ಇಲ್ಲ, ಮೀಡಿಯಾದವರು ಇಲ್ಲ. ಎಲ್ಲ ಬಂದ್. ಮೊಬೈಲ್ ಆಗಲಿ ಕ್ಯಾಮ್ರಾ ಆಗಲಿ ಅಲೋ ಮಾಡೋ ಹಾಗಿಲ್ಲ. ಒಂದು ನರಪಿಳ್ಳೆಗೂ ಗೊತ್ತಾಗಬಾರ್ದು ಇವನು IAS ಅಲ್ಲ ಅಂತ. ಸರಿ ಸರ್. ಸರ್, ಒಂದು ಪ್ರಶ್ನೆ. ನಿಮ್ಮ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕ್ತಿದ್ದೀನಿ ಅಂತ ಭಾವಿಸ್ಬೇಡಿ. ಹೇಳಿ ಸರ್. ಆನಂದ್ ಮೇಲೆ, ಜಾನಕಿ ಮೇಲೆ ನಿಮಗೆ ಕೋಪ ಇತ್ತು. ಅವಳು ಡ್ರೈವರ್ ಮಗನ ಮದುವೆ ಆಗ್ತಿದ್ದಾಳೆ ಅಂತ. ಈಗ ಮದುವೆ ಆಗಲಿಲ್ಲ ಅಲ್ಲ, ಮತ್ತೆ ಯಾಕೆ ಸರ್ ಜಾನಕಿ ಮೇಲೆ ನಿಮಗೆ ಕೋಪ? ನಿರಂಜನ್ IAS ಅಲ್ಲ, ಸುಳ್ಳುಗಾರ. ಜಾನಕಿನ ಯಾಕೆ ಸರ್ ನಿರಂಜನ ಕಟ್ತಾ ಇದ್ದೀರಾ? ಅವಳ ಪಾಪದ ಹುಡುಗಿ ಸರ್, ನಿಮ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಕಂಡಿದ್ದೆಲ್ಲ ಸತ್ಯ ಅನ್ಕೋಬೇಡ್ರಿ. ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹಾಗಿದ್ದರೆ ಆ ನನ್ನ ಶತ್ರು CSP ಮನೆಗೆ ಹೋಗಿ ಯಾಕೆ ಸಹಾಯ ಕೇಳ್ತಿದ್ಲು? ಆನಂದ ಜೊತೆ ಮದುವೆ ಮಾಡಿಕೊಡಿ ಅಂತ. ಅಲ್ಲ, ನಿರಂಜನಂಗೆ ಏನು ಕಡಿಮೆ ಆಗಿದೆ? ಅವನು ಸುಳ್ಳು ಹೇಳಿದ್ದು, ಮೋಸ ಮಾಡಿದ್ದು ಎಲ್ಲ ನಮ್ಮಿಂದನೇ ಅಲ್ವಾ? ಅವನನ್ನು ಫ್ರಾಡ್ ಅಂತ ಯಾಕೆ ಕರಿತೀರಿ? ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ತಗೊಂಡ್ರೆ IAS ಮಾಡಿರೋನ್ಗಿನ್ನ ಜಾಸ್ತಿ ಸಂಪಾದನೆ ಮಾಡ್ತಾನೆ. ಒಳ್ಳೆಯವನು ಕೂಡ. ಜಾನಕಿಗೆ ಅವನಿಗಿಂತ ಒಳ್ಳೆ ಹುಡುಗ ಸಿಗಲ್ಲ ರೀ. ಹೋಗಿ, ಕೆಲಸ ನೋಡಿ. ಸರಿ ಸರ್.